नमस्ते अवासवी साहित्य कला वेदि अर्पिसुवा कथा वचन कार्यक्रम रूपदर्शी भाग 11 एल्लरिगू प्रीतिया नमस्कार। कत्तेगळु ओंदेडे ओंदक्कोंदु ओरगि मलगि निद्रिसुत्तिद्दवु। मैकल ओब्बननु बिट्टु आ गुंपिन पाडु हेच्चु कडिमे हागे इदित्तु। ಒಂದು ಕಡೆ ಕತ್ತೆಗಳ ಉಚ್ಚೆ ಲದ್ದಿ ಇವುಗಳ ಅಸಹ್ಯ ದುರ್ವಾಸನೆ, ಮತ್ತೊಂದು ಕಡೆಗೆ ಸೊಳ್ಳೆ ಚಿಗಟಗಳ ಕಡಿತ, ನಡುನಡುವೆ ಈ ಗುಂಪಿನವರ ಗೊರಕೆ, ನಿಶ್ವಾಸದ ದುರ್ಗಂಧ. ಮೈಕಲ್ ಇಹ ಜೀವಿತದಲ್ಲಿಯೇ ನರಕವನ್ನು ಅನುಭವಿಸುತ್ತಿದ್ದ. ನಿದ್ರೆ ಹೇಗೆ ತಾನೇ ಬಂದಿತ್ತು. ಮಿಕ್ಕವರೆಲ್ಲ ರೈ ಅಮಲಿನಲ್ಲಿ ಮೈಮರೆತು ಸುಖ ನಿದ್ರೆ ಮಾಡುತ್ತಿದ್ದರು. ಗಂಟೆಗಳು ಕಳೆದು ಹೋದವು. ಮೈಕಲ್ಲಿಗೆ ನಿದ್ರೆ ಬರಲಿಲ್ಲ. ಮನಸ್ಸು ಚಿಂತಾಕ್ರಾಂತವಾಗಿತ್ತು. ಈ ಜುದಾಸ ರೂಪವನ್ನು ಫ್ಲಾರೆನ್ಸ್ ನಗರಕ್ಕೆ ಹೇಗೆ ಕರೆದುಕೊಂಡು ಹೋಗಲು ಸಾಧ್ಯ? ಇದಕ್ಕೇನು ಉಪಾಯ ಮಾಡಬೇಕು? ಇವನನ್ನು ಈ ಗುಂಪಿನಿಂದ ಹೊರಮಾಡಿ ಒಪ್ಪಿಸಿ ಕರೆದುಕೊಂಡು ಹೋಗಬೇಕಲ್ಲ ಎಂದು ಯೋಚಿಸುವಷ್ಟರಲ್ಲಿ ಇವರಿದ್ದ ಸ್ಥಳಕ್ಕೆ ಸ್ವಲ್ಪ ಮೇಲೆ ಗೊತ್ತಿಗೆ ಕಟ್ಟಿಹಾಕಿದ್ದ ಕತ್ತೆಯೊಂದು ನೀರಿನ ಕೊಳಾಯಿ ಬಿಚ್ಚಿದಂತೆ ಯಥೇಚ್ಛವಾಗಿ ಮೂತ್ರ ಮಾಡಿತು. ಅದು ಒಂದು ಚಿಕ್ಕ ಪ್ರವಾಹವಾಗಿ ಹೊರಟು ಜುದಾಸ ರೂಪನು ಬಿದ್ದುಕೊಂಡಿದ್ದ ಎಡೆಗೆ ಸರಿಯಾಗಿ ಹರಿದು ಬಂದು ಅವನು ಹಾಕಿಕೊಂಡಿದ್ದ ಕೊಳಕು ಬಟ್ಟೆಗಳನ್ನು ಚೆನ್ನಾಗಿ ತೋಯಿಸಿತು. ಮೊದಲು ಬೆಚ್ಚಗಾಗಿದ್ದು ಸ್ವಲ್ಪ ಹೊತ್ತಾದ ಮೇಲೆ ಆ ಒದ್ದೆಯಿಂದ ಮೈ ತಣ್ಣಗಾಗಲು ಜುದಾಸ ರೂಪನು ನಿದ್ರೆಗೆಟ್ಟು ಎದ್ದು ಕುಳಿತ. ಮೈಕಲ್ ಇದೇ ಸುಸಮಯವೆಂದು ಅವನನ್ನು ಮೆಲ್ಲನೆ ತಟ್ಟಿ ಎಚ್ಚರ ಮಾಡಿ, ಹೇಳು ಹೇಳು ಸ್ನೇಹಿತನೇ, ಹಾಳು ಕತ್ತೆ ಮೂತ್ರ ಮಾಡಿ ನಿನ್ನ ಬಟ್ಟೆಗಳನ್ನೆಲ್ಲ ತೋಯಿಸಿ ಬಿಟ್ಟಿತು. ಬೆಳಗಾಗುವುದಕ್ಕೆ ಇನ್ನು ಸ್ವಲ್ಪ ಮಾತ್ರ ಹೊತ್ತಿದೆ. ಆಗಲೇ ಮೂಡಲ ತಂಗಾಳಿ ಬೀಸುತ್ತಿದೆ. ನಿನಗೆ ನಿದ್ದೆ ಚೆನ್ನಾಗಿ ಬಂದಿತ್ತೆಂದು ಕಾಣುತ್ತದೆ. ಆ ಹಾಳು ಕತ್ತೆ ನಿನ್ನ ನಿದ್ದೆ ಕೆಡಿಸಿತು. ನನಗೂ ನಿದ್ದೆ ಬರಲಿಲ್ಲ. ಬೆಳಗಾದ ಮೇಲೆ ಎಲ್ಲಿಯಾದರೂ ಹೋಗಿ ನಿದ್ದೆ ಮಾಡಿದರಾಯ್ತು. ಅದು ನಾಲ್ಕನೆಯ ಯಾಮದ ಕೋಳಿ ಕೂಗುತ್ತಿದೆ. ಅತ್ತ ನೋಡು, ಮೂಡು ದಿಕ್ಕಿನ ಆಕಾಶದ ಕೆಂಪು ಛಾಯೆ ಇನ್ನೊಂದು ಗಂಟೆಯೊಳಗೆ ಚೆನ್ನಾಗಿ ಬೆಳಗಾಗುವುದು. ಈ ಊರಿನಲ್ಲಿ ಒಳ್ಳೆಯ ಉಪಹಾರ ಗೃಹವಿದೆಯೇನಯ್ಯ? ನನಗೆ ಬಹಳ ಹಸಿವಾಗುತ್ತಿರುವುದು. ನಾನು ಊಟ ಮಾಡಿದ್ದು ನಿನ್ನೆಯ ಬೆಳಿಗ್ಗೆ. ಹಸಿವಿನಿಂದ ನಿದ್ದೆ ಬರಲಿಲ್ಲ. ನನ್ನ ಬಳಿಯಲ್ಲಿ ಈಗ ಹೆಚ್ಚು ಬಿಡಿ ಹಣವಿಲ್ಲ. ಎಲ್ಲರಿಗೂ ಉಪಹಾರ ಕೊಡಿಸುವಷ್ಟು ಹಣ ನನ್ನಲ್ಲಿ ಇಲ್ಲ. ಇರುವುದು ನಮ್ಮಿಬ್ಬರಿಗೆ ಮಾತ್ರ ಸಾಕಾಗಬಹುದು. ನೀನು ಬರುವೆಯಾದರೆ ಎಲ್ಲಾದರೂ ಕೊಳದಲ್ಲಿ ಮುಖ ತೊಳೆದುಕೊಂಡು ಮಿಕ್ಕವರು ಏಳುವುದರೊಳಗಾಗಿ ಉಪಹಾರವನ್ನು ಮುಗಿಸಿಕೊಂಡು ಬಿಡೋಣ. ಈಗೋ ಈ ಚಿಲ್ಲರೆ ಫ್ಲಾರಿನ್ನುಗಳು ನಿನ್ನ ಹತ್ತಿರವೇ ಇರಲಿ. ನನ್ನ ಜೇಬು ತೂತು ಬಿದ್ದಿದೆ. ಎಲ್ಲಿಯಾದರೂ ಬಿದ್ದು ಹೋದರೆ ಏನು ಮಾಡಬಹುದು, ಏನು ಮಾಡುವುದು ಎಂದು ಮೆಲ್ಲನೆ ತಂತ್ರದಿಂದ ಜುದಾಸ ರೂಪನೊಡನೆ ಅನ್ಯೋನ್ಯವನ್ನು ಹೆಚ್ಚು ಬೆಳೆಸಿಕೊಳ್ಳುವುದಕ್ಕೆ ಮೈಕಲ್ ಪ್ರಯತ್ನ ಪಟ್ಟ. ಅವನ ಕಣ್ಣುಗಳ ಮುಂದೆ ಆಗ ಆ ನಾಣ್ಯಗಳನ್ನು ಹಿಡಿದು ಆಶೆ ತೋರಿಸಿದ. ಲೋಭಿಯಾದ ಜುದಾಸ ರೂಪನು ಆ ಫ್ಲಾರಿನ್ಗಳನ್ನು ಬಹು ಆತುರದಿಂದ ಸೆಳೆದುಕೊಂಡು ತನ್ನಲ್ಲಿ ಇಟ್ಟುಕೊಂಡ. ಆಗ ಮೈಕಲ್ಲಿಗೆ ಮಂದಟ್ಟಾಯಿತು. ಇವನು ಹಣದ ಲೋಭಕ್ಕಾಗಿ ಏನು ಕೆಲಸವನ್ನಾದರೂ ಮಾಡಬಲ್ಲನು. ವಂಚಕನು ಕಪಟಿಯೂ ಆದ ಆ ಜುದಾಸನು ಇನ್ನು ನಿದ್ದೆಯಲ್ಲಿಯೇ ಇದ್ದ ತನ್ನ ಸಹವಾಸಿಗಳನ್ನು ಬಿಟ್ಟು ಮೈಕಲ್ನೊಡನೆ ನಡೆದೇ ಬಿಟ್ಟ. ಮೊದಲು ಅವರಿಬ್ಬರು ಬಯಲಿಗೆ ಹೋದರು. ದಾರಿಯಲ್ಲಿ ಮಾತನಾಡುತ್ತಲೇ ನಡೆದರು. ಜುದಾಸ್, ನನಗೇನೋ ನೀನು ಪೊಲೀಸ್ನವನೆಂದೇ ಇನ್ನೂ ಸಂದೇಹ. ನೀನು ವೇಷಮರೆಸಿಕೊಂಡಿದ್ದೀಯಾ? ಮೈಕಲ್, ಆಣೆ ಇಟ್ಟುಕೊಂಡಿದ್ದೇನೆ. ನಾನು ಖಂಡಿತ ಪೊಲೀಸ್ನವನಲ್ಲ. ನಿನಗೆ ನಮ್ಮ ಗುಂಪಿಗೆ ಸೇರಿಕೊಳ್ಳುವ ಆಸೆ ಯಾಕೆ? ಇಷ್ಟು ಹಣ ನಿನಗೆಲ್ಲಿಯದು? ಮೈಕಲ್, ಪುನಃ ಆಣೆ ಇಟ್ಟೇ ಹೇಳುತ್ತೇನೆ, ನಾನು ಪೊಲೀಸ್ನವನಲ್ಲ. ಖಂಡಿತವಾಗಿಯೂ ನಾನೊಬ್ಬ ಶಿಲ್ಪಿ. ಚಿತ್ರಗಳನ್ನು ಬರೆಯುತ್ತೇನೆ. ರೋಮ್ ನಗರದಲ್ಲಿ ನಾನು ಬಹಳ ಚಿತ್ರ, ಕೆತ್ತನೆಯ ಕೆಲಸ ಇವುಗಳನ್ನು ಮಾಡಿರುವುದುಂಟು. ಈಗ ನಾನು ಫ್ಲಾರೆನ್ಸ್ ನಗರಕ್ಕೆ ಹೋಗುತ್ತೇನೆ. ನೀನು ಬರುವೆಯಾ? ನಿನ್ನೆ ಊರನ್ನು ಸೇರಿದಾಗ ರಾತ್ರಿ ಆಯಿತು. ಆದ್ದರಿಂದ ಮುಂದಕ್ಕೆ ಪ್ರಯಾಣ ಮಾಡಲಾಗದೆ ರಾತ್ರಿ ಇಲ್ಲಿಯೇ ನಿಂತು ಬಿಟ್ಟೆ. ಸ್ವಲ್ಪ ಹೊತ್ತು ಜುದಾಸನು ಮಾತನಾಡಲಿಲ್ಲ. ತನ್ನಲ್ಲಿಯೇ ಏನೇನನ್ನೋ ಗೊಳಗಿಕೊಳ್ಳುತ್ತಾ, ಪೊದೆಯಂತೆ ತಲೆಯನ್ನು ಕೆರೆದುಕೊಳ್ಳುತ್ತಾ, ಪೊದೆಯಂತಿದ್ದ ತಲೆಯನ್ನು ಕರೆದುಕೊಳ್ಳುತ್ತಾ ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತು ಬಿಟ್ಟ. ಮೈಕಲ್ನಿಗೆ ಈ ಜುದಾಸನ ಅಚ್ಚರಿಯ ಆಶ್ಚರ್ಯವಾಗಿ ಕಂಡುಬಂದಿತು. ಅವನು, ಏನಯ್ಯ ಏತಕ್ಕೆ ಏನನ್ನೋ ನೋಡುತ್ತಾ ನಿಂತಿದ್ದೀಯೇ ಎಂದು ಕೇಳಿದ. ಸುಮಾರು 2 ನಿಮಿಷಗಳ ನಂತರ ತಲೆ ಮೈಗಳನ್ನು ಕೊಡವಿಕೊಂಡು ಜುದಾಸನು ಮುಂದೆ ನಡೆದ. ಮೈಕಲ್ನು, ಇವನಿಗೆ ಮೆದುಳು ಸ್ವಲ್ಪ ಅಸ್ತವ್ಯಸ್ತವಾಗಿರಬಹುದೇ ಎಂದು ಸಂಶಯಪಟ್ಟ. ಜುದಾಸನು ಸ್ವಲ್ಪ ಹೊತ್ತು ಏನು ಮಾತನಾಡಲಿಲ್ಲ. ಅನಂತರ ಮೈಕಲ್ನನ್ನು ಕುರಿತು, ನೀನು ಸರಿ ಸರಿ ತಿಳಿಯಿತು, ಈಗ ನಾವೆಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಕೇಳಿದ. ಮೈಕಲ್, ಈಗ ಬಯಲು ಕಡೆಗೆ ಹೋಗುತ್ತಿದ್ದೇವೆ. ಆಮೇಲೆ ಮುಖ ತೊಳೆದುಕೊಂಡು ಉಪಹಾರ ಮಾಡುತ್ತೇವೆ. ಆಮೇಲೆ ಫ್ಲಾರೆನ್ಸಿಗೆ ಹೋಗೋಣ. ಅವರೆಲ್ಲ ಎಲ್ಲಿ ಹೋದರು? ಅವರೆಲ್ಲ ಇನ್ನು ಮಂಟಪದಲ್ಲಿ ನಿದ್ರೆ ಮಾಡುತ್ತಿದ್ದಾರೆ. ಹೇಳಿದನಲ್ಲ, ನನಗೆ ಬಹಳ ಹಸಿವಾಗಿತ್ತು. ಉಪಹಾರ ಗೃಹವನ್ನು ಹುಡುಕಿಕೊಂಡು ಹೋಗುತ್ತಿದ್ದೇವೆ. ನೀನು ಯಾರೆಂದೆ? ಜೇಬು ಕತ್ತರಿಸುವುದಕ್ಕೆ ಬರುತ್ತದೆಯೇ? ನೀನು ಮುದುಕ, ಸಿಕ್ಕಿ ಹಾಕಿಕೊಂಡು ಬಿಡುತ್ತೀಯೇ? ಕಡೆಗೆ ನಮ್ಮೆಲ್ಲರನ್ನು ಆಪತ್ತಿನಲ್ಲಿ ಸಿಕ್ಕಿಸಿ ಬಿಡುತ್ತೀಯೇ? ಅಯ್ಯ, ನಾನು ನಿಮ್ಮ ಕಸುಬಿಗೆ ಸೇರಲು ಬಂದವನಲ್ಲ. ಆಗಲೇ ಹೇಳಿದನಲ್ಲ,
ನಾನೊಬ್ಬ ಶಿಲ್ಪಿ, ಚಿತ್ರಗಾರ ಎಂದು. ಆ ಹೆಂಡದಂಗಡಿಯ ಮುಂದೆ ನಿಮ್ಮನ್ನೆಲ್ಲ ನೋಡಿ ನನಗೆ ಕನಿಕರವಾಯಿತು. ಅಂಗಡಿಯವನಿಂದ ಆ ಬೈಗಳನ್ನು ಏಟುಗಳನ್ನು ಏಕೆ ತಿನ್ನಬೇಕಾಗಿತ್ತು ನೀವು? ಜುದಾಸ್: ಹಣವಿಲ್ಲದಿದ್ದಾಗ ನಮಗೆ ಬಹು ಕಷ್ಟ. ರೈ ಇಲ್ಲದಿದ್ದರೆ ರಾತ್ರಿ ನಿದ್ದೆಯೇ ಬರುವುದಿಲ್ಲ. ಆ ಅಂಗಡಿಯವನಿಗೆ ನಾವು ಇದುವರೆಗೆ ಎಷ್ಟೋ ಹಣ ಸುರಿದಿರುವೆವು. ಆ ನಾಯಿ ಒಂದೇ ಒಂದು ದಿನ ನಮಗೆ ಕಳ್ಳನ್ನು ಕಡಕೊಡಕೂಡದು. ಇರಲಿ ಇರಲಿ, ಇಷ್ಟರಲ್ಲೇ ನಾವು ಅವನ ತಲೆಯನ್ನೇ ಎಗರಿಸುತ್ತೇವೆ. ಒಂದು ಸಮಯಕ್ಕಾಗಿ ಕಾಯುತ್ತಿದ್ದೇವೆ ಅಷ್ಟೇ. ಈ ಹೊತ್ತು ಎಂ ಪೊಲೀಸ್ ಸಂತೆ, ಸಾಯಂಕಾಲದ ಹೊತ್ತಿಗೆ ಸಾಕಷ್ಟು ಹಣ ಖಂಡಿತ ಸಿಕ್ಕುತ್ತದೆ. ನಾವೇ ಒಂದು ಪೀಪಾಯಿ ರೈ ಕೊಂಡುಕೊಂಡು ಬಿಟ್ಟರೆ ಆ ನಾಯಿಯ ಅಂಗಡಿಗೆ ಹೋಗುವುದೇ ಬೇಡ. ನಿನ್ನಲ್ಲಿ ಒಂದು 50 ಫ್ಲಾರಿನ್ಗಳಿದ್ದರೆ ಕೊಟ್ಟಿರು, ಸಂಜೆಗೆ ಹಿಂದಕ್ಕೆ ಕೊಡುತ್ತೇನೆ. ಕಳ್ಳ ಸೊಳೆ ಮಕ್ಕಳು ಮಧ್ಯಾಹ್ನ ಹೊತ್ತಿಗೆ ಪಿಪಾಯಿಗೆ ಪಿಪಾಯಿಯಷ್ಟೇ ನೀರು ಸೇರಿಸಿ ಬಿಡುತ್ತಾರೆ. ಸಂತೆಯ ದಿನವಾದ್ದರಿಂದ ಬರೀ ನೀರನ್ನೇ ಮಾರುತ್ತಾರೆ. ಮೈಕಲ್: ಸಾಯಂಕಾಲದ ಹೊತ್ತಿಗೆ ನಿಮಗೆ ಅಷ್ಟು ಹಣ ಹೇಗೆ ದೊರಕುತ್ತದೆ? ಸುಧಾಸ್: ಸುಲಭ, 4 ಜನರ ಜೇಬು ಕತ್ತರಿಸಿದರಾಯಿತು. ಸಂತೆಯಿಂದ ಊರಿಗೆ ಹೋಗುತ್ತಿರುವ ಒಂದು ಗಾಡಿಯನ್ನು ಲೂಟಿ ಮಾಡಿದರಾಯಿತು, ಅಥವಾ ಸಹಕಾರನೊಬ್ಬನನ್ನು ಮರಕ್ಕೆ ಕಟ್ಟಿ ಹಾಕಿ 4 ಬಿಗಿದರೆ ಹಣ ತಾನಾಗಿಯೇ ಉದುರುತ್ತದೆ. ಸಂತೆಯ ದಿನ ಹಣ ಸಂಪಾದಿಸುವುದು ಕಷ್ಟವೇ, ಆದರೆ ಏನು ಮಾಡುವುದು? ಆ ಹಣ ಎಷ್ಟೇ ಇದ್ದರೂ 3 ದಿನಗಳಲ್ಲಿ ಖರ್ಚಾಗಿ ಹೋಗುತ್ತದೆ. ಬಾಕಿ ದಿನಗಳಲ್ಲಿ ಉಪವಾಸವೂ ಇರಬೇಕಾಗುತ್ತದೆ. ಮೈಕಲ್: ಸ್ನೇಹಿತನೇ, ಹೀಗೇಕೆ ಇರಬೇಕು? ಹೀಗೆ ದರೋಡೆ ಕೊಲೆ ಘಾತಕಗಳನ್ನು ಮಾಡಿ ಜೀವಿಸಬೇಕೇಕೆ? ಜುದಾಸ್: ಲೋ ಮುದುಕ, ಇನ್ನು ನೀನೊಬ್ಬ ಬಂದೆಯೋ ನಮಗೆ ಧರ್ಮ ಬೋಧನೆ ಮಾಡುವುದಕ್ಕೆ? ಅದು ನೋಡು, ಕೆಲವರ ಮೈಗೆ ಒಗ್ಗುತ್ತದೆ, ಕೆಲವರಿಗೆ ಒಗ್ಗುವುದಿಲ್ಲ. ನಮಗಂತೂ ಒಗ್ಗುವುದೇ ಇಲ್ಲ. ಓಹೋ, ನೀನು ಪಾದ್ರಿಯೋ? ನಮ್ಮನ್ನು ಉದ್ಧಾರ ಮಾಡಲು ಬಂದಿರುವೆಯೋ? ಏನು ಕನಿಕರವಯ್ಯ ನಿಮ್ಮದು! ಇಲ್ಲಿ ನೋಡು, ನಿಮ್ಮ ದೇವರ ಸಹವಾಸ ನಮಗೆ ಬೇಡ. ನಮ್ಮ ದೇವನಾದ ಸೈತಾನ ನಮಗೆ ಕಡಿಮೆ ಮಾಡಿಲ್ಲ. ಅವನ ಹೆಸರು ಹೇಳಿಯೇ ಕಳ್ಳು ಕುಡಿಯುತ್ತೇವೆ. ಅವನೇ ನಮಗೆ ನಮ್ಮ ಎಲ್ಲ ಕಷ್ಟಗಳನ್ನು ಪಾರು ಮಾಡುತ್ತಾನೆ. ನಿನ್ನ ದೇವನ ಸುದ್ದಿಯನ್ನು ಮಾತ್ರ ನಮ್ಮ ಮುಂದೆ ಎತ್ತಬೇಡ. ಜೋಕೆ, ದೇವನೆಂಬುದೇ ಇಲ್ಲ, ಅದೊಂದು ಭ್ರಾಂತಿ. ಸೈತಾನನ ಮುಂದೆ ನಿಲ್ಲಲಾರದೆ ಅವನು ಎಂದೋ ಓಡಿ ಹೋದ. ಇದು ಬುದ್ಧಿವಂತರಿಗೆ ಮಾತ್ರ ತಿಳಿದು ಬರುವುದೇ ವಿನ ನಿನ್ನಂಥ ದಡ್ಡರಿಗೆ ತಿಳಿಯುವುದಿಲ್ಲ. ದಡ್ಡರು, ಮೂರ್ಖರು, ಗೊಡ್ಡರು ಇನ್ನು ದೇವನು ಇರುವನೆಂದೇ ನಂಬಿ ಮೋಸ ಹೋಗುತ್ತಿದ್ದಾರೆ. ಅದೆಲ್ಲ ಹಾಗಿರಲಿ, ನಿನ್ನ ಕನಿಕರ ನಮಗೆ ಬೇಕಾಗಿಲ್ಲ. ನಮ್ಮನ್ನು ನಾವು ಕಾಪಾಡಿಕೊಳ್ಳಬಲ್ಲೆವು. ನಮಗೆ ಬೇಕಾದಷ್ಟನ್ನು ಕಷ್ಟಪಡದೆ ಸಂಪಾದಿಸಿಕೊಳ್ಳಬಲ್ಲೆವು. ನಮ್ಮ ಮಟ್ಟಿಗೆ ನಾವೆಲ್ಲರೂ ಸುಖವಾಗಿಯೇ ಇದ್ದೇವೆ. ಕುಡಿಯುವುದಕ್ಕೆ ಕಳ್ಳು ಬೇಕಾದಷ್ಟಿದೆ, ಸ್ನೇಹಿತರಿದ್ದಾರೆ, ಹಣ ಸ್ವಲ್ಪ ಕಷ್ಟಪಟ್ಟರೆ ಸಿಗುತ್ತದೆ. ನಮಗಿನ್ನು ಏತರ ಯೋಚನೆ? ಮೈಕಲ್: ನೀನು ಮನಸ್ಸು ಬಂದಂತೆ ನೀನು ಸುಖವಾಗಿರಲು ನಾನು ಆಕ್ಷೇಪಿಸಲಿಲ್ಲ. ಆದರೆ ನಿನ್ನಿಂದ ಯಾರಿಗೂ ಏನೊಂದು ವಿಧವಾದ ತೊಂದರೆಯೂ ಆಗಬಾರದಷ್ಟೇ. ನಿನ್ನ ಜೀವನದ ರೀತಿಯನ್ನು ನೋಡಿ ಕನಿಕರಪಟ್ಟೆ. ಜುದಾಸ್: ಅಯ್ಯೋ, ಇಂಥ ಬಾಯಿ ಉಪಚಾರದ ಕನಿಕರದ ಮಾತುಗಳಿಗೇನು ಕಡಿಮೆ? 3 ಕಾಸು ಎತ್ತಿ ಯಾರು ಧರ್ಮ ಕೊಡುವುದಿಲ್ಲ? ಪ್ರತಿಫಲಾಪೇಕ್ಷೆಯಿಂದಲೇ ಕೊಡುತ್ತಾರೆ. ದೇವರು ತಮ್ಮ ಧರ್ಮ 1 100 ಪ್ರತಿಫಲ ಕೊಡುತ್ತಾನೆಂಬ ಭಾವನೆಯ ಮೇಲೆಯೇ ಧರ್ಮ ಕೊಡುತ್ತಾರೆ. ಯಾವ ರೂಪವಾಗಿಯಾದರೂ ಪುನಃ ಅದು ತಮ್ಮ ಕೈ ಸೇರುವುದೆಂಬ ಭರವಸೆಗೆ ಮೇಲೆ ಧರ್ಮ ಮಾಡುತ್ತಾರೆ. ಇದನ್ನು ಧರ್ಮವೆಂದು ಏಕೆ ಕರೆಯಬೇಕು? ಹೇಳು, ನೀನಾದರೂ ಇಲ್ಲಿಗೇಕೆ ಬಂದೆ? ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಹೋಗು. ನಾವು ನಿಮ್ಮ ದೇವನ ಬಳಿಗೆ ಬರುವವರಲ್ಲ. ನಿಮಗೆ ಆ ನಂಬುಗೆಯೇ ಇಲ್ಲ. ಏನೋ ನೀನು ಮುದುಕ, ಕೈಲಾಗದವನು. ನಮ್ಮೊಡನೆ ಇದ್ದರೆ ಒಂದು ಸಣ್ಣ ಪಾಲು ನಿನಗೂ ಕೊಡುತ್ತೇವೆ. ನಾವು ಹೀಗೆ ಹೊಸಬರನ್ನು ನಮ್ಮ ಗುಂಪಿಗೆ ಸೇರಿಸಿಕೊಳ್ಳುವುದಿಲ್ಲ. ನಿಮ್ಮಂಥ ಮುದಿಗೊಡ್ಡುಗಳ ಸಹವಾಸದಿಂದ ನಮ್ಮ ತಲೆಗಳು ಎಗರಿ ಹೋದಾವು. ನಮ್ಮ ಕಸುಬೇನೂ ಅಷ್ಟು ಸುಲಭವಾದ್ದಲ್ಲ. ಕೈ ಚುರುಕು, ಕಣ್ಣು ಚುರುಕು, ಕಾಲು ಚುರುಕು. ಇಲ್ಲದಿದ್ದರೆ 2 ಪೊಲೀಸ್ನವನ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತೀಯಿ. ನಿನ್ನ ಪಾಡಿಗೆ ನೀನು ಹೋಗು. ಈ ಮುದಿತನದಲ್ಲಿ ಯಾಕೆ ಬಂತು ಈ ಗೀಳು? ಯಾವುದಾದರೂ ಧರ್ಮಸಂಘಕ್ಕೋ ದೇವಾಲಯಕ್ಕೋ ಹೋಗಿ ಸೇರಿಕೊ. ನಮ್ಮ ಸಹವಾಸ ನಿನಗೆ ಬೇಡ. ಏನೋ, ನಮ್ಮ ಕೈಯಲ್ಲಿ ಕಾಸಿಲ್ಲದಾಗ ನಮ್ಮೊಡನೆ ಬಂದು ಸೇರಿಕೊಂಡೆ. ನಮಗೆಲ್ಲ ಕಳ್ಳು ಕುಡಿಸಿದೆ. ಈಗ ಉಪಹಾರವನ್ನೂ ಕುಡಿಸು. ಆಮೇಲೆ ನಿನ್ನ ದಾರಿ ಹಿಡಿದು ನೀನು ಹೋಗು. ನಮ್ಮ ಕುತ್ತಿಗೆಗೆ ಕಟ್ಟಿದ ಕಲ್ಲಾಗಬೇಡ. ಮೈಕಲ್: ನಿಮ್ಮ ಗುಂಪಿನಲ್ಲಿದ್ದುಕೊಂಡು ನಿಮ್ಮ ದರೋಡೆಗಳಲ್ಲಿ ಪಾಲುಗೊಳ್ಳಬೇಕೆಂಬ ಆಶೆಯಿಂದ ನಾನು ಬರಲಿಲ್ಲ. ಅಥವಾ ನಿಮಗೆ ಉಪದೇಶ ಕೊಟ್ಟು ನಿಮ್ಮನ್ನು ಉದ್ಧರಿಸಲು ಬಂದವನೂ ಅಲ್ಲ. ನಿಮ್ಮೊಡನೆ ಇದ್ದುಕೊಂಡು ಉಪಾಯದಿಂದ ನಿಮ್ಮ ಗುಟ್ಟುಗಳನ್ನು ಹೊರಕ್ಕೆಳೆದು ಸರ್ಕಾರಕ್ಕೆ ತಿಳಿಸಿ ನಿಮ್ಮನ್ನು ಹಿಡಿದುಕೊಡುವ ಅಪೇಕ್ಷೆಯಿಂದ ಬಂದವನೂ ಅಲ್ಲ. ಇಷ್ಟು ಹೇಳುತ್ತಿರುವಷ್ಟರಲ್ಲಿ ಜುದಾಸನು ಪುನಃ ಬುದ್ಧಿ ಪಲ್ಲಟ ಹೊಂದಿ ಆಕಾಶವನ್ನು ಮತ್ತೊಮ್ಮೆ ನಿರುದ್ದೇಶ ದೃಷ್ಟಿಯಿಂದ ನೋಡುತ್ತಾ ನಿಂತ. ಮೈಕಲ್: ಇವನ ಮೆದುನಿನಲ್ಲಿ ಏನೋ ಪಲ್ಲಟವಾಗಿದೆ ಎಂದು ಅರಿತು ಕೇಳುತ್ತಿದ್ದೇನೆ ಯಾ ಸ್ನೇಹಿತನೇ ಎಂದ. ಏನೇನೋ ಹೇಳುತ್ತಿದ್ದೀಯಲ್ಲ. ಇಗೋ, ಈ ಕಾಲುವೆಯಲ್ಲಿ ನೀರು ಹರಿಯುತ್ತಿದೆ. ನಾನು ಈ ಚಳಿಯಲ್ಲಿ ಸ್ನಾನ ಮಾಡುವುದಿಲ್ಲ. ನೀನು ಬೇಕಾದರೆ ಮಾಡು. ಈ ನನ್ನ ಬಟ್ಟೆಗಳನ್ನು ಒಗೆದುಕೊಡು. ಅದುವರೆಗೆ ನಿನ್ನ ನಿಲುವಂಗೆಯನ್ನು ನಾನು ತೊಟ್ಟುಕೊಂಡಿರುತ್ತೇನೆ. ಹೆಂಡದಂಗಡಿಯ ಬಳಿ ಒಂದು ಉಪಹಾರ ಗೃಹವಿದೆ. ನನಗೇನು ಉಪಹಾರ ಬೇಕಿಲ್ಲ.
ಎರಡು ಸೀಸೆ ರೈ ಕುಡಿದರೆ ಹೊಟ್ಟೆ ತುಂಬುತ್ತದೆ. ನೀನು ಸಾಲ ಕೊಟ್ಟಿರುವ ಈ 5 ಫ್ಲಾರಿನುಗಳನ್ನು ಸಂಜೆಗೆ ಕೊಡುತ್ತೇನೆ. ಮೈಕಲ್, ಸುಲಭವಾಗಿ ಹಣ ಸಂಪಾದಿಸಬಹುದಾದ ಒಂದು ಉಪಾಯವನ್ನು ನಾನು ನಿನಗೆ ಹೇಳಿಕೊಟ್ಟರೆ ಒಪ್ಪುವಿಯೋ? ನೀನು ಹಣಕ್ಕಾಗಿ ಏನೇನೂ ಶ್ರಮ ಪಡಬೇಕಾಗಿಲ್ಲ, ಹಣವೇ ನಿನ್ನ ಬಳಿಗೆ ಬರುವಂತೆ ಮಾಡುತ್ತೇನೆ. ಏನು ಹೇಳುತ್ತೀ? ಜುದಾಸ, ಎಲ್ಲ ಎಲ್ಲ ಅಷ್ಟು ಸುಲಭವಾಗಿ ಹಣ ಮಾಡುವ ಮಾರ್ಗವಿದ್ದರೆ ನೀನೇಕೆ ಹೀಗಿದ್ದೀಯೋ? ಆದರೂ ಹೇಳು, ಆ ಮಾರ್ಗವನ್ನು ನಾನು ತಿಳಿದುಕೊಳ್ಳುತ್ತೇನೆ. ನೀನು ನನ್ನಲ್ಲಿ ಕೆಲಸಕ್ಕಿರಲು ಎಷ್ಟು ಕೇಳುತ್ತೀಯೇ? ಇದೇನೋ ನಿನ್ನ ಸುಲಭೋಪಾಯ? ಎಷ್ಟು ಮೈ ಮುರಿದು ದುಡಿದರೂ ಹೊಟ್ಟೆಗೆ ಬಟ್ಟೆಗೆ ಕೂಡ ಸಾಕಾಗುವುದಿಲ್ಲ. ದುಡಿಸಿಕೊಳ್ಳುವ ಜನರಂತೂ ಪ್ರಾಣವನ್ನು ಹಿಂಡಿ ಹಾಕುತ್ತಾರೆ. ಸದ್ಯ ನನಗೆ ನಿನ್ನಲ್ಲಿ ಯಾವ ಕೆಲಸವೂ ಬೇಡ, ನಿನ್ನ ಹಂಗಿನ ಕೂಳೂ ಬೇಡ. ಏ ಮುದುಕ, ನಿನಗೆ ತಲೆಗಿಲೆ ತಿರುಗುತ್ತಿದೆಯೋ? ಏಕೆ, ನಾನೇ ಏಕೆ ನಿನ್ನ ಕೆಲಸಕ್ಕೆ ಬೇಕಾದವನು? ನಾನು ದರೋಡೆ ಮಾಡಿ ನಿನ್ನ ಕೈಗೆ ತಂದು ಕೊಡುವುದು, ನೀನು ದಯವಿಟ್ಟು ಅದರಲ್ಲಿ ಸ್ವಲ್ಪ ಭಾಗ ನನಗೆ ಕೊಡುವುದು, ಇದೇ ತಾನೇ ನೀನು ಹೇಳುತ್ತಿರುವ ಕೆಲಸ? ಸ್ನೇಹಿತನೇ, ನೀನೇಕೆ ಹೀಗೆ ಇಷ್ಟು ನಿಷ್ಠುರವಾದ ಮಾತುಗಳನ್ನು ಆಡುತ್ತಿರುವೆ? ನಾನು ಪೂರ್ತಿಯಾಗಿ ಹೇಳಲು ಬಿಡುವುದಿಲ್ಲ. ಏನೇನೋ ಕಲ್ಪಿಸಿಕೊಂಡು ಬಾಯಿಗೆ ಬಂದಂತೆ ಹರಡುತ್ತಿದ್ದೀಯೇ? ಆಗಲೇ ಹೇಳಿದನಲ್ಲ, ನಾನು ಚಿತ್ರಗಾರನೆಂದು. ನೀನೇನೋ ನನ್ನ ಮನೆಯಲ್ಲಿ ಉಳಿಗವನ್ನಾಗಲಿ, ನನ್ನ ದೇಹ ಪೋಷಣೆಯ ಶುಶ್ರೂಷೆಯನ್ನಾಗಲಿ ಮಾಡಬೇಕಾಗಿಲ್ಲ. ಸುಮ್ಮನೆ ನನ್ನ ಬಳಿ ಇದ್ದರಾಯಿತು. ಖಂಡಿತವಾಗಿ ನೀನು ಏನೂ ಕೆಲಸ ಮಾಡಬೇಕಾಗಿಲ್ಲ. ನಿನ್ನ ಅನುಕೂಲಕ್ಕೆ ಎಲ್ಲವನ್ನೂ ಒದಗಿಸಿಕೊಡುತ್ತೇನೆ. ನಿನಗೆ ಬೇಕಾದುದನ್ನು ಕೊಡುತ್ತೇನೆ. ನೀನು ಮಾತ್ರ ನಾನು ಯಾವ ಹೊತ್ತಿನಲ್ಲಿ ಬೇಕೆಂದರೆ ಆ ಹೊತ್ತಿನಲ್ಲಿ ನನ್ನ ಜೊತೆಯಲ್ಲಿ ಇದ್ದರೆ ಸಾಕು. ಜುದಾಸ್, ಇದೇನೋ ವಿಚಿತ್ರ ಉದ್ಯೋಗ. ಕೆಲಸವಿಲ್ಲ, ಕಾರ್ಯವಿಲ್ಲ, ಸುಮ್ಮನೆ ನಿನ್ನಲ್ಲಿ ಉಳಿಯುವುದು. ಇದರಿಂದ ನಿನಗೆ ಲಾಭವೇನಯ್ಯ? ಇದಕ್ಕಾಗಿ ನೀನು ನನ್ನನ್ನು ಸಂಬಳ ಕೊಟ್ಟು ಇಟ್ಟುಕೊಳ್ಳುವಿಯಾ? ಏಕೆ ಏಕೆ? ಈ ಪ್ರಪಂಚದಲ್ಲಿ ಇನ್ನಾರೂ ನಿನಗೆ ನಿನ್ನ ಮನಸ್ಸಿಗೆ ಒಪ್ಪಿದ ಸ್ನೇಹಿತರು ದಾಸದಾಸಿಯರು ಸಿಗಲಿಲ್ಲವೇ? ಈ ಸಿಂಗಳೀಕ ಮುಸುಡಿಯವಲೇ ಬೇಕೆ? ಹಾಗೆ ಸುಮ್ಮನೆ ಇದ್ದುಕೊಂಡು ನಿನ್ನ ಕೈಕೂಳನ್ನು ತಿನ್ನುವುದಕ್ಕೆ ನಾನು ಕೈಲಾಗದವನೇನೂ ಅಲ್ಲ. ಹೋಗು ಹೋಗು. ಸ್ನೇಹಿತನೇ, ನೀನು ಹಾಗೆ ತಿಳಿದುಕೊಳ್ಳಬಾರದು. ಒಳ್ಳೆಯದು. ಒಂದು 3 ತಿಂಗಳ ಕಾಲ ನನ್ನೊಡನೆ ಇರುವುದಕ್ಕೆ ನೀನೆಷ್ಟು ಕೇಳುತ್ತೀಯೋ ಅಷ್ಟನ್ನು ಮುಂಗಡವಾಗಿ ಕೊಡುವೆನು. 3 ತಿಂಗಳ ಕಾಲ ಸಾಕು. ಆಮೇಲೆ ನೀನು ಎಲ್ಲಿಗೆ ಬೇಕಾದರೂ ಹೊರಟು ಹೋಗು. ನನ್ನ ಅಡ್ಡಿ ಏನೂ ಇರುವುದಿಲ್ಲ. ಜುದಾಸನು ಯೋಚನೆ ಮಾಡಿದನು. ಇದೇನು ವಿಚಿತ್ರವಾದ ಊಳಿಗ? ಕೆಲಸವಿಲ್ಲ, ಕಾರ್ಯವಿಲ್ಲ, ಸುಮ್ಮನೆ ಜೊತೆಯಲ್ಲಿ ತಿರುಗಾಡಿಕೊಂಡಿರುವುದು. ಈ ಮುದುಕನು ಪೀಡೆ ಹಿಡಿದಂತೆ ನನ್ನನ್ನು ಹಿಡಿದಿದ್ದಾನೆ. ಒಂದು ವೇಳೆ ಹೆಚ್ಚು ಹಣ ಕೊಡೆಂದು ಕೇಳಿ ಇವನಿಂದ ಪಾರಾಗಬಹುದು ಎಂದೆಣಿಸಿ ತಿಂಗಳೊಂದಕ್ಕೆ 50 ಬೆಳ್ಳಿಯ ಡೆಕೆಟ್ಗಳನ್ನು ಕೊಡುವಿಯೋ ಹೇಳು ಎಂದ. ಓಹೋ, ಕೊಡುತ್ತೇನೆ. ಇದು ನಿನಗೆ ಈ ದಿನವೇ ಮುಂಗಡವಾಗಿ 50 ಡೆಕೆಟ್ಗಳನ್ನು ಕೊಡುತ್ತೇನೆ. ತಿಂಗಳು ತಿಂಗಳಿಗೂ ಅಷ್ಟನ್ನು ಮುಂಗಡವಾಗಿ ಕೊಡುತ್ತೇನೆ. ಅಷ್ಟೇ ಅಲ್ಲ, 3 ತಿಂಗಳ ನಂತರ 200 ಡೆಕೆಟ್ ಬಹುಮಾನವನ್ನು ಕೊಡುತ್ತೇನೆ. ಆ ಹಣದಿಂದ ನೀನು ಏನಾದರೂ ವ್ಯಾಪಾರ ಮಾಡಿಕೊಂಡು ಜೀವಿಸಬಹುದು. ಈ ದುರ್ವೃತ್ತಿಯೇ ನಿನಗೆ ಬೇಡ. ಜುದಾಸನ ಬಾಯಿಯಲ್ಲಿ ನೀರು ಉರಿತು. ಇಷ್ಟು ಸುಲಭವಾಗಿ ಹಣ ಸಿಕ್ಕುವಾಗ ಇದನ್ನು ಬಿಟ್ಟು ಬಿಡುವುದೇ ಎನಿಸಿತು. ಅವನಿಗೆ ಮೈಕಲ್ನ ಮಾತುಗಳು ನಿಜವೆಂದು ಇನ್ನೂ ಮನಸ್ಸಿಗೆ ಬರಲಿಲ್ಲ. ಜುದಾಸ್, ನಿನ್ನಲ್ಲಿದ್ದ ಹಣವೆಲ್ಲ ಈ 5 ಫ್ಲಾರಿನ್ಗಳಲ್ಲೇ ಮುಗಿಯಿತಲ್ಲ. ಇನ್ನು 50 ಬೆಳ್ಳಿ ಡಕೇಟ್ಗಳನ್ನು ಕೊಡುವುದಕ್ಕೆ ನಿನ್ನಲ್ಲಿ ಹಣವೆಲ್ಲಿದೆ ಈಗ? ಉಂಟು. ನೀನು ನನ್ನೊಡನೆ ಬರುವೆ ಎಂದು ಮಾತು ಕೊಟ್ಟರೆ ಈ ನಿಮಿಷವೇ ನಿನಗೆ 50 ಡಕೇಟ್ಗಳನ್ನು ಕೊಡುತ್ತೇನೆ. ಇದನ್ನು ನೀನು ನಂಬಬೇಕು. ಈಗೋ 50 ಡಕೇಟ್ ಎಂದು ತನ್ನ ನಡುಪಟ್ಟಿಯ ಒಳ ಜೇಬಿನಿಂದ 50 ಡಕೇಟ್ ಬೆಲೆ ಬಾಳುವ ಚಿನ್ನದ ದೊಡ್ಡ ನಾಣ್ಯವೊಂದನ್ನು ತೆಗೆದು ಜುದಾಸನಲ್ಲಿಟ್ಟ. ಜುದಾಸನು ಈ ಹಣವನ್ನು ತೆಗೆದುಕೊಂಡು ಓಡಿ ಹೋದರೆ, ತನ್ನನ್ನು ಮೋಸಪಡಿಸಿದರೆ ಎಂಬ ವಿಚಾರ ಮೈಕಲ್ನ ಮನಸ್ಸಿಗೆ ಬರಲಿಲ್ಲ. ದೈವವಶಾತ್ ಆ ದುರ್ಬುದ್ಧಿ ಜುದಾಸನಿಗೂ ಆಗ ಹೊಳೆಯಲಿಲ್ಲ. ಮುಂಜಾವ ಸೂರ್ಯನ ಬೆಳಕಿನಲ್ಲಿ ಆ ಚಿನ್ನದ ನಾಣ್ಯದ ಹೊಣಪು ಜುದಾಸನ ಬಾಯಿಯನ್ನು ಹಿರಿಹಿರಿ ಹಿಗ್ಗಿಸಿತು. ಅವನು ಆತುರದಿಂದ ಆ ಚಿನ್ನವನ್ನೇ ಮುಕ್ಕುವಂತೆ ಮನತಣಿಯೇ ನೋಡಿದ. ಆಮೇಲೆ, ಹೌದು, ಹಣವೆನ್ನೇನೋ ಕೊಡುತ್ತೀಯೇ, ಆದರೆ ನನ್ನ ಇತರ ಖರ್ಚುಗಳು? ನನಗೆ ಬೇಕಾಗುವ ರೈ ಎಂದ. ಮೈಕಲ್, ಸ್ನೇಹಿತನೇ ನನ್ನನ್ನು ನಂಬು. ನೀನು ಯಾವುದಕ್ಕೂ ಯೋಚನೆ ಮಾಡಬೇಕಾದಿಲ್ಲ. ನಿನ್ನ ಊಟ, ಬಟ್ಟೆ, ನಿನ್ನ ರೈ ಎಲ್ಲ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಸಂಬಳದ ದುಡ್ಡಿನಿಂದ ನೀನೊಂದು ಫ್ಲಾರಿನ್ ಅನ್ನು ಖರ್ಚು ಮಾಡದೆ ಎಲ್ಲವನ್ನೂ ಉಳಿಸಿಕೊಳ್ಳಬಹುದು ಎಂದ. ಜುದಾಸನಿಗೆ ಆನಂದವಾಯಿತು. ಆ ಲೋಭಿಗೆ ಆ ಕ್ಷಣದಲ್ಲಿ ಸ್ನೇಹಿತರು, ತನ್ನವರು ಎಲ್ಲರೂ ಮರೆತೇ ಹೋದರು. ಮೈಕಲ್ನೊಡನೆ ಹೊರಡಲು ಸಿದ್ಧವಾದನು. ಹೊರಡುವುದು ಯಾವಾಗ ಎಂದು ಕೇಳಿದ. ಮೈಕಲ್, ಇಂದಿನಿಂದಲೇ ಕೆಲಸಕ್ಕೆ ಸೇರಿಸಿಕೊಂಡಂತಾಯಿತು. ಇಂದಿನಿಂದ ನಿನಗೆ ತಿಂಗಳಿಗೆ 50 ಬೆಳ್ಳಿ ಡಕೆಟ್ ಸಂಬಳ. 3 ತಿಂಗಳವಾದ ಮೇಲೆ ನಿನಗೆ ಬಹುಮಾನವಾಗಿ 100 ಡಕೆಟ್ ಕೊಡಲು ಒಪ್ಪಿರುತ್ತೇನೆ. ಅಲ್ಲದೆ ಈ 3 ತಿಂಗಳ ಕಾಲ ನಿನ್ನ ಅನ್ನ, ಬಟ್ಟೆ, ರೈ ಖರ್ಚು ಎಲ್ಲವನ್ನೂ ನಾನು ವಹಿಸಿಕೊಳ್ಳುತ್ತೇನೆ. ನೀನು ಕುಡಿಯುವ ಹೊತ್ತು ಮಾತ್ರ ಒಂದು ನಿಗದಿಯಾಗಿರತಕ್ಕದ್ದು. ಇತರ ವೇಳೆಯಲ್ಲಿ ಮಿತಿಮೀರಿ ಕುಡಿದು ನಿನ್ನಿಂದ ನನಗೆ ತೊಂದರೆಯಾಗಬಾರದು. ಈಗೋ ಹರಿಯುತ್ತಿರುವ ನೀರಿನಲ್ಲಿ ಸ್ನಾನ ಮಾಡಿ ಉಪಹಾರ ಮಾಡಿಕೊಂಡು ಈಗಲೇ ಹೊರಟು ಬಿಡೋಣ. ನನ್ನದೇ ಕುದುರೆ ಗಾಡಿ ಇದೆ. ನಿನಗೆ ಬೇಕಾಗುವ ಉಣ್ಣೆ ಬಟ್ಟೆಗಳನ್ನು ಮುಂದಿನ ಪಟ್ಟಣದಲ್ಲಿ ಕೊಂಡುಕೊಳ್ಳೋಣ. ಇದು ಚಳಿಗಾಲ,
ಫ್ಲಾರೆನ್ಸ್ ಕೆಲವು ದಿನಗಳ ಹಾದಿಯಷ್ಟೇ. ದಾರಿಯುದ್ದಕ್ಕೂ ಅಲ್ಲಲ್ಲಿ ನನ್ನ ಸ್ನೇಹಿತರ ಮನೆಗಳಿವೆ. ನಮ್ಮ ಊಟ ಉಪಚಾರಗಳಿಗೆ ಏನೂ ಕಡಿಮೆಯಾಗುವುದಿಲ್ಲ. ನಾವು ರಾತ್ರಿಯ ವೇಳೆಯಲ್ಲಿ ಪ್ರಯಾಣ ಮಾಡುವುದೇ ಬೇಡ. ನನ್ನ ಗಾಡಿಯ ಆಳು ಬಹುಧೈರ್ಯಶಾಲಿ. ಅವನ ಬಳಿ ಕೋವಿಯೂ ಇದೆ, ಆದ್ದರಿಂದ ಯಾವ ಭೀತಿಯೂ ಇಲ್ಲ. ಆದರೆ ಒಂದೇ ಒಂದು ಮಾತು, ದಾರಿಯ ಪ್ರಯಾಣದಲ್ಲಿ ನನ್ನ ಸ್ನೇಹಿತರ ಮನೆಗಳಲ್ಲಿ ಬಿಡಾರ ಮಾಡಿದಾಗ ಮಾತ್ರ ನೀನು ಕುಡಿಯಬಾರದು, ಹೆಚ್ಚಿಗೆ ಮಾತನಾಡಬಾರದು. ಆದಷ್ಟು ಸಭ್ಯ ರೀತಿಯಿಂದ ವರ್ತಿಸಿ ನನ್ನ ಮಾನವನ್ನು ಕಾಪಾಡಿಕೊಂಡು ಬರತಕ್ಕದ್ದು. ಇಷ್ಟು ಮಾತ್ರ ನೀನು ದಯ ಮಾಡಬೇಕು. ಒಳ್ಳೆಯದು, ನನಗೆ ಇದುವರೆಗೆ ನಿನ್ನ ಹೆಸರೇ ಹೇಳಲಿಲ್ಲವಲ್ಲ. ಜುದಾಸ್, ನನ್ನ ಹೆಸರು ಗರಿಬಾಲ್ಡಿ. ಮೈಕಲ್, ಇದನ್ನೆಲ್ಲ ನೆನಪಿಟ್ಟುಕೋ ಗರಿಬಾಲ್ಡಿ. ಸರಿತಾನೆ. ಸ್ನಾನವಾಗಿ ಉಪಹಾರಗಳು ನಡೆದವು. ಗರಿಬಾಲ್ಡಿ ಉಪಹಾರದ ಜೊತೆಗೆ ರೈ ಕೇಳಿದ. ಮೈಕಲ್ ಅದಕ್ಕೆ ಒಪ್ಪಿದ. ಸ್ವಲ್ಪ ಹಣ್ಣು ಹಂಪಲುಗಳನ್ನು ಕೊಂಡುಕೊಂಡು ಹೊರಟೇ ಬಿಟ್ಟರು. ಗರಿಬಾಲ್ಡಿಗೆ ಆ ಅನಿರೀಕ್ಷಿತ ಸುಖ ಸೌಕರ್ಯಗಳಲ್ಲಿ ತನ್ನ ಜೊತೆಯವರ ನೆನಪೇ ಬರಲಿಲ್ಲ. ಗಾಡಿ ಕಟ್ಟುವ ಮೊದಲೇ ಫ್ಲಾರೆನ್ಸ್ ನಗರದ ಹಾದಿಯನ್ನು ಹಿಡಿಯೆಂದು ಮೈಕಲ್ ಗಾಡಿಯವನಿಗೆ ಹೇಳಿದ್ದ. ಎಂಪೊಲಿ ಸಂತೆಯೇ ಮೈದಾನದಿಂದ ರಸ್ತೆ ಕವಲೊಡೆದು ಒಂದು ರೋಮ್ ನಗರಕ್ಕೂ ಇನ್ನೊಂದು ಫ್ಲಾರೆನ್ಸ್ ನಗರಕ್ಕೂ ಹೋಗುತ್ತಿತ್ತು. ಗರಿಬಾಲ್ಡಿ ರಾತ್ರಿ ಇದ್ದುದರಿಂದಲೂ ಹೆಚ್ಚಾದ ಉಪಹಾರ ಮತ್ತು ರೈಗಳು ಹೊಟ್ಟೆ ಸೇರಿದ್ದರಿಂದಲೂ ಗಾಡಿ ಕದಲುತ್ತಲೇ ಹೊರಗೆ ಗೊರಕೆ ಹೊಡೆಯುವುದಕ್ಕೆ ಮೊದಲಿಟ್ಟ. ಮೈಕಲ್ ಯೋಚಿಸಿದ, ಇದೇನು ನಾಟಕ? ಇದಕ್ಕೆ ಸೂತ್ರಧಾರ ನಾನು ಹೇಗಾದೆ? ಈ ಪ್ರಪಂಚ ಮನುಷ್ಯನು ಕೋರಿದಂತೆ ನಡೆಯುತ್ತಿದೆಯೇ? ಇಲ್ಲವೇ ಸನ್ನಿವೇಶಗಳು ಅನಿರೀಕ್ಷಿತಗಳಾಗಿ ಅನಾಯಾಸಗಳಾಗಿ ಒದಗುತ್ತವೆ? ಅವುಗಳಿಗಾಗಿ ಕಾದಿರುವವರಿಗೆ ಅವುಗಳ ಸುಳಿವೇ ಇರುವುದಿಲ್ಲ. ವಿಪತ್ತು ಬಂದಾಗ ಅವು ಪರಂಪರೆಯಾಗಿ ಬರುತ್ತವೆ. ಲಾಭ ಬಂದಾಗ, ಸುಖ ಬಂದಾಗ ಅವು ಹಾಗೆಯೇ ಹೇಳದೇ ಕೇಳದೇ ಬರುತ್ತವೆ. ದೊರೆಯಲಾಗದ ಕಡೆ ಸನ್ಮಾನವೂ ದೊರೆಯುತ್ತದೆ. ಏನೊಂದು ಪ್ರಯತ್ನವೂ ಇಲ್ಲದೆ ಕಾರ್ಯಸಿದ್ಧಿಯಾಗುತ್ತದೆ. ಇದು ದೇವನ ಉದ್ದೇಶವು, ಪ್ರಕೃತಿಯ ನಿಯಮವೇ ಹೀಗೆಯೋ? ಅಥವಾ ನಾವು ನಮ್ಮದೇ ಆಗಿರುವ ಕಾರ್ಯಗಳನ್ನು ಪೂರೈಸಿಕೊಳ್ಳಲು ಹುಟ್ಟುತ್ತೇವೋ? ದೈವ ತನ್ನ ಉದ್ದೇಶಗಳನ್ನು ನಮ್ಮ ಕೈಗಳಿಂದ ಮಾಡಿಸಿಕೊಂಡು ಕಬ್ಬನ್ನು ಅಗಿದು ಅದರ ರಸ ಹೀರಿ ನೀರಸವಾದ ಸಿಪ್ಪೆಯನ್ನು ಉಗಿಯುವಂತೆ ನಮ್ಮನ್ನು ಆಚೆ ದೂಡುವುದು ಎಂದು ಮಹಾತತ್ವ ಜಿಜ್ಞಾಸೆಗೆ ಮನಸ್ಸು ಕೊಟ್ಟ. ಗಾಡಿ ಬರದಿಂದ ಮುಂದೆ ಸಾಗುತ್ತಿತ್ತು. ಇಷ್ಟು ಕಾಲದ ನಂತರ ಈಗ ಆ ಫ್ಲಾರೆನ್ಸ್ ನಗರದ ಚಿತ್ರಗಳಿಗಾಗಿ ದೈವ ಉಪಾಯವನ್ನು ಸಹಾಯವನ್ನು ತಾನೇ ಬೇಗ ಬೇಗ ಒದಗಿಸಿಕೊಡುತ್ತಿದ್ದುದು ಮೈಕಲಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು. ಅಷ್ಟು ಹೊತ್ತಿಗೆ ಗಾಡಿ ಎಂಪೋಲಿ ಸಂತೆ ಸೇರಿದ್ದೆಡೆಗೆ ಬಂದಿತ್ತು. ಗಾಡಿಯವನು ನಿಲ್ಲಿಸಲೇ ಎಂದು ಮೈಕಲ್ನನ್ನು ಕೇಳಿದ. ಬೇಡ ಬೇಡ, ಸದ್ಯಕ್ಕೆ ಈಗ ಮಲಗಿದವನಿಗೆ ಎಚ್ಚರಿಕೆಯಾಗಿ ಅಲ್ಲಿ ಯಾರಾದರೂ ಜೊತೆಗಾರರನ್ನು ಕಂಡು ಇವನ ಮನಸ್ಸು ಬದಲಾಯಿಸಿ ಹೋದರೆ ಏನು ಗತಿ? ಗಾಡಿಯನ್ನು ನಿಲ್ಲಿಸಬೇಡ, ವೇಗವಾಗಿ ಮುಂದಕ್ಕೆ ಬಿಡು. ನೀನೇನು ಸಂತೆಯಲ್ಲಿ ಕೊಳ್ಳಬೇಕಾಗಿಲ್ಲವಷ್ಟೇ ಎಂದ. ಗಾಡಿಯವ ಏನೂ ಇಲ್ಲ ಎಂದು ಉತ್ತರವಿತ್ತು. ಕುದುರೆಗಳಿಗೆ ಚಬುಕನ್ನು ತಾಗಿಸಿದ. ಗಾಡಿ ಎಂಪಲ್ಲಿ ಸಂತೆಯನ್ನು ಹಿಂದೆ ಬಿಟ್ಟು ಫ್ಲಾರೆನ್ಸ್ ನಗರದ ಹಾದಿಯನ್ನು ಹಿಡಿಯಿತು. ಹಿಂದಿನ ರಾತ್ರಿಯೆಲ್ಲ ನಿದ್ರೆ ಕೆಟ್ಟದ್ದರಿಂದ ಮೈಕಲ್ನು ಗಾಡಿಯ ಒಂದು ಪಾರ್ಶ್ವದಲ್ಲಿ ಹೊರಗಿದ. ಫ್ಲಾರೆನ್ಸ್ ನಗರದ ದಾರಿ ಮೈಕಲ್ನಿಗೆ ಚೆನ್ನಾಗಿ ಪರಿಚಯವಿತ್ತು. ತಂಗಿದ ಸ್ಥಳಗಳಲ್ಲಿ ಮೈಕಲ್ನಿಗೆ ಪರಿಚಯಸ್ಥರು ಸ್ನೇಹಿತರು ಇರುತ್ತಿದ್ದರು. ಅಂಥವರ ಮನೆಯಲ್ಲಿರುತ್ತಿದ್ದಾಗ ಗರಿಬಾಲ್ಡಿಯನ್ನು ಕುಡಿಯದಂತೆ, ಹೆಚ್ಚು ಹೊರಟದಂತೆ, ಮಕ್ಕಳು ಮರಿ ಅವನನ್ನು ನೋಡಿ ಹೆದರಿಕೊಳ್ಳದಂತೆ ನೋಡಿಕೊಳ್ಳುವುದು ಮೈಕಲ್ಗೆ ಬಹು ಕಷ್ಟವಾಯಿತು. ಅವನು ಎಳೆದುಕೊಂಡ ಕಡೆಯಲ್ಲೆಲ್ಲ ತಾನು ಏತಕ್ಕಾಗಿ ಗರಿಬಾಲ್ಡಿಯನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಲೇಬೇಕಾಯಿತು. ಹೇಳಿದ ಕಥೆಯನ್ನು ಹೇಳಿ ಹೇಳಿ ಮೈಕಲ್ಗೂ ಬೇಜಾರಿಟ್ಟುಕೊಂಡಿತು. ಆ ಕೊಳಕನನ್ನು ಪರಿಚಿತರ ಮನೆಯಲ್ಲಿ ಕರೆದುಕೊಂಡು ಹೋಗಲು ಮೈಕಲ್ ಸಂಕೋಚಪಟ್ಟ. ಗರಿಬಾಲ್ಡಿಗೂ ಸಜ್ಜನರ ಸಹವಾಸ ಶುಚಿತ್ವಗಳು ಸರಿ ಬೀಳುತ್ತಿರಲಿಲ್ಲ. ಗಾಡಿಯಲ್ಲೇ ಉಣ್ಣುವ ಮಲಗುವ ಅಭ್ಯಾಸವನ್ನು ಗರಿಬಾಲ್ಡಿ ಮಾಡಿಕೊಂಡ. ಇದರಿಂದ ಮೈಕಲ್ಗೂ ಮಾನ ಉಳಿಯಿತು. ಪ್ರಯಾಣದಲ್ಲಿ ಗರಿಬಾಲ್ಡಿಗೂ ಮೈಕಲ್ಗೂ ಹೆಚ್ಚು ಮಾತುಕತೆ ನಡೆಯಲಿಲ್ಲ. ಊಟ ಮಾಡುವುದು, ರೈ ಕುಡಿದು ನಿದ್ದೆ ಹೋಗುವುದು, ಎರಡೇ ಗರಿಬಾಲ್ಡಿಯ ದಿನದಿನದ ಕರ್ತವ್ಯವಾಗಿತ್ತು. ಅಶ್ವಪಚನ ಸಹವಾಸದಲ್ಲಿ ಪ್ರಯಾಣ ಮಾಡಿದ ದಿನಗಳೆಲ್ಲ ಮೈಕಲ್ಲಿಗೆ ನರಕವಾಸದಂತೆ ಆಯಿತು. ನಾನು ವಾಟಿಕಲ್ನಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸಿದೆ, ಈಗ ಈ ನರಕವನ್ನು ಅನುಭವಿಸುತ್ತಿದ್ದೇನೆ ಎಂದು ಮೈಕಲ್ ಮನಸ್ಸಮಾಧಾನ ಮಾಡಿಕೊಂಡ. ಪ್ರಯಾಣದ ಹಾದಿ ಹಗುರವಾಗಲೆಂದು ಮೈಕಲ್ ಬೈಬಲ್ ಮುಂತಾದ ಸದ್ಗ್ರಂಥಗಳನ್ನು ಓದುತ್ತಿದ್ದ. ಅದೇನು ನೀನು ಓದುತ್ತಿರುವುದು ಎಂದು ಒಮ್ಮೆ ಗರಿಬಾಳಿ ಪ್ರಶ್ನೆ ಮಾಡಿದ. ಮೈಕಲ್, ಬೈಬಲ್ ಓದುತ್ತೇನೆ, ನಿನಗೆ ಕೇಳಬೇಕೆಂಬ ಅಭಿಲಾಷೆ ಇದೆಯೇ ಎಂದ. ಗರಿಬಾಲ್ಡಿ ಹ್ಮ್ ಎಂದು ತಲೆಯಲ್ಲಾಡಿಸಿ ತನ್ನಷ್ಟಕ್ಕೇ ನಿದ್ದೆ ಹೋದ. ಮೈಕಲ್ನು ಸ್ವಲ್ಪ ಹೊತ್ತು ಓದುತ್ತಿದ್ದು ಅನಂತರ ತಾನೂ ನಿದ್ದೆ ಹೋದ. ಒಂದು ಸಮಯದಲ್ಲಿ ಗರಿಬಾಲ್ಡಿಗೆ ಗಾಡಿಯ ಹೆಚ್ಚು ಅಲುಗಾಟದಿಂದ ಎಚ್ಚರವಾಯಿತು. ಬೈಬಲ್ ಗ್ರಂಥ ಮೈಕಲ್ನ ಉಡಿಯಿಂದ ಕೆಳಗೆ ಬಿತ್ತು. ಅದನ್ನು ಗರಿಬಾಲ್ಡಿ ಎತ್ತಿಟ್ಟುಕೊಂಡು ಗಾಡಿ ಒಂದು ಚಿಕ್ಕ ಹೊಳೆಯ ಸೇತುವೆಯ ಮೇಲೆ ಹೋಗುತ್ತಿದ್ದಾಗ ಹೊಳೆಯ ನೀರಿಗೆ ಅದನ್ನು ಬೀಸಿ ಎಸೆದ. ಗಾಡಿಯವನು ಆ ಶಬ್ದವನ್ನು ಕೇಳಿ ಏನು ನೀರಿನೊಳಕ್ಕೆ ಬಿದ್ದದ್ದು ಎಂದ. ಗರಿಬಾಲ್ಡಿ ಏನೂ ತಿಳಿಯದವನಂತೆ ತನ್ನೊಳಗೆ ಹಿಗ್ಗಿದ. ಆ ದಿನ ಮಧ್ಯಾಹ್ನ ಊಟವಾದ ಮೇಲೆ ಮೈಕಲ್ ತನ್ನ ಬೈಬಲ್ ಏನಾಯಿತೆಂದು ಹುಡುಕಿದ. ಗರಿಬಾಲ್ಡಿ ದಿನದಂತೆ ಊಟವಾದ ಮೇಲೆ ಗೊರಕೆ ಹೊಡೆಯುತ್ತಿದ್ದ. ಮೈಕಲ್ ಗಾಡಿಯಲ್ಲಿ ಇದ್ದ ತನ್ನ ಬೈಬಲ್ ಗ್ರಂಥ ಏನಾಯಿತೆಂದು ಗಾಡಿಯವನನ್ನು ಕೇಳಿದ.
ಗಾಡಿಯವನು, ಸ್ವಾಮಿ, ಈ ದಿನ ಬೆಳಿಗ್ಗೆ ಸೇತುವೆಯ ಮೇಲೆ ಗಾಡಿ ಹೋಗುತ್ತಿದ್ದಾಗ ಗರಿಬಾಲ್ಡಿ ಅದನ್ನೆತ್ತಿ ನೀರಿಗೆ ಬಿಸಾಡಿದ. ನಾನು ಹೇಳಿದನೆಂದು ಅವನನ್ನು ಪ್ರಶ್ನೆ ಮಾಡಬೇಡಿ. ಮೊನ್ನೆ ಯಾವುದೋ ಮಾತಿಗೆ ನಿನ್ನ ಕುತ್ತಿಗೆಯನ್ನು ಹಿಚುಕಿ ಹಾಕುತ್ತೇನೆ ಎಂದು ಹೆದರಿಸಿದ್ದಾನೆ. ನಾನು ಚಾಡಿ ಹೇಳಿದನೆಂದು ತಿಳಿದು ನನ್ನ ಜೀವ ತೆಗೆದು ಬಿಟ್ಟಾನು ಎಂದು ಪಿಸುಮಾತಿನಲ್ಲಿಯೇ ಎಲ್ಲಿ ಆ ಪಿಶಾಚಿಗೆ ಎಚ್ಚರವಾಗಿ ಬಿಡುವುದು ಎಂದು ಭಯದಿಂದ ಹೇಳಿದ. ಮೈಕಲ್ನಿಗೆ ಸಿಟ್ಟು ಬಂತು, ವ್ಯಸನವೂ ಆಯಿತು. ಆದರೆ ಈಗ ಯಾವ ಮಾತನ್ನು ಆಡಬಾರದೆಂದು ಸುಮ್ಮನಾದ. ಗರಿಬಾಲ್ಡಿಗೆ ಬುದ್ಧಿ ಸರಿಯಾಗಿಲ್ಲವೆಂದು ಮೈಕಲ್ನಿಗೆ ಅನೇಕ ವೇಳೆ ತಾರ್ಕಣೆಗೆ ಬಂದಿತ್ತು. ಗರಿಬಾಲ್ಡಿ ಆಗಾಗ್ಗೆ ತನ್ನಷ್ಟಕ್ಕೆ ತಾನೇ ಹುಚ್ಚನಂತೆ ಗೊಣಗಿಕೊಳ್ಳುತ್ತಿದ್ದ. ಅನೇಕ ವೇಳೆ ನಿದ್ದೆಯಲ್ಲಿ ಗಿಟಾರನೆ ಕಿರಿಚಿಕೊಳ್ಳುತ್ತಿದ್ದ. ನಿದ್ದೆಯಲ್ಲಿ ತನ್ನ ತಲೆಮುಖ ತಡವಿ ನೋಡಿಕೊಂಡು ಅತ್ತದ್ದು ಉಂಟು. ಈ ಬುದ್ಧಿ ಭ್ರಮಣೆಯ ಕಾರಣವನ್ನು ಮೈಕಲ್ ಅರಿತುಕೊಳ್ಳಲು ಪ್ರಯತ್ನ ಪಡಲಿಲ್ಲ. ಬಹುಶಃ ಅವನ ಹೊಟ್ಟೆಯೊಳಗಿರುವ ರೈಯೇ ಹೀಗೆಲ್ಲ ಆಡುತ್ತಿರಬೇಕು ಎಂದು ಊಹಿಸಿದ. ಗಾಡಿ ಫ್ಲಾರೆನ್ಸ್ ನಗರವನ್ನು ಒಂದು ದಿನ ಮುಂಚಿತವಾಗಿಯೇ ಸೇರಿತು. ಗರಿಬಾಲ್ಡಿಗೆ ಫ್ಲಾರೆನ್ಸ್ ನಗರ ಸೇರಿದ ಮೇಲೆ ತಾನು ರೋಮ್ ಪಟ್ಟಣಕ್ಕೆ ಅಲ್ಲ ಫ್ಲಾರೆನ್ಸ್ ನಗರಕ್ಕೆ ಬಂದಿದ್ದೇ ಗಾಡಿ ಹೊಡೆಯುತ್ತಿದ್ದವನಿಂದ ತಿಳಿದು ಬಂತು. ಗಾಡಿ ಪಟ್ಟಣದೊಳಗೆ ಹೋಗುತ್ತಾ ಅತ್ತ ಇತ್ತ ಸುತ್ತಮುತ್ತ ಬಹಳ ಕುತೂಹಲದಿಂದ ನೋಡಿದ. ಪ್ರಯಾಣದಲ್ಲಿ ಅನೇಕ ಊರುಗಳು ನೋಡಲು ಸಿಕ್ಕಿದ್ದರೂ ಅವುಗಳಲ್ಲಿ ಒಂದನ್ನು ಗರಿಬಾಲ್ಡಿ ಇಷ್ಟು ಮನಸ್ಸಿಟ್ಟು ನೋಡಿದವನಲ್ಲ. ಫ್ಲಾರೆನ್ಸ್ ನಗರ ಮಾತ್ರ ಅಷ್ಟು ಆಕರ್ಷಣೀಯವಾಗಿ ಏಕೆ ಕಂಡಿತೋ ಏನೋ. ಗರಿಬಾಲ್ಡಿ ಬೆಚ್ಚಿ ಬಿದ್ದವನಂತೆ, ಮಂಕು ಬಡಿದವನಂತೆ ಹುಟ್ಟುಗಣ್ಣಿಂದಲೇ ನೋಡುತ್ತಲೇ ಇದ್ದ. ನೋಡುತ್ತಾ ನೋಡುತ್ತಾ ಮೈಯೆಲ್ಲ ತಲೆಯೆಲ್ಲ ಕರೆದುಕೊಂಡ. ಗಾಡಿ ಒಂದು ಮನೆಯ ಬಳಿ ನಿಂತಿತು. ಗರಿಬಾಲ್ಡಿ ಏನೋ ಯೋಚನೆ ಮಾಡುತ್ತಾ ಗಾಡಿಯಲ್ಲೇ ಕುಳಿತಿದ್ದ. ಮೈಕಲ್ನು ಗಾಡಿಯವನು ಅವನ ಮೈ ಹಿಡಿದು ಇಳಿಸಿಕೊಳ್ಳಬೇಕಾಯಿತು. ಮೈಕಲ್ ಆಗ ಇಳಿದುಕೊಂಡ ಸ್ಥಳ ಒಂದು ಸಣ್ಣ ಛತ್ರ. ಅಲ್ಲಿ ಸಜ್ಜಿತವಾದ ಒಂದು ಭಾಗದಲ್ಲಿ ಇವರು ತಗ್ಗಿದ್ದರು. ಇಳಿದ ತಕ್ಷಣವೇ ಗರಿಬಾಳಿ ತನಗೆ ತಲೆಯಲ್ಲಿ ಏನೇನೋ ಆಗುತ್ತಿದೆ, ಹೇಗೋ ಹೇಗೋ ಆಗುತ್ತಿದೆ, ರೈ ತರಿಸಿಕೊಡು ಎಂದು ಹಠ ಹಿಡಿದ. ಗಾಡಿಯವನ ಕೈಯಲ್ಲಿ ರೈ ತರಿಸಿಕೊಟ್ಟಾದ ಮೇಲೆ ಚೆನ್ನಾಗಿ ಕುಡಿದು ಒಂದು ಮೂಲೆಯಲ್ಲಿ ಬಿದ್ದುಕೊಂಡು ನಿದ್ರೆ ಹೋದ. ಮೈಕಲ್ ತತ್ಕ್ಷಣ ಮಗಳಿಗೆ ಒಂದು ಪತ್ರ ಟಾಯಿಟ್ಟಿಗೆ ಒಂದು ಪತ್ರ ಬರೆದು ಗಾಡಿಯವನ ಕೈಯಲ್ಲಿ ಕೊಟ್ಟು ಅದನ್ನು ಬೇಗನೆ ತಲುಪಿಸಬೇಕೆಂದು ಹೇಳಿದ. ಗರಿಬಾಳಿ ನಿದ್ರಿಸುತ್ತಿದ್ದ ಕೋಣೆಯ ಬಾಗಿಲಿಗೆ ಬೀಗ ಹಾಕಿ ಬೀಗದ ಕೈಯನ್ನು ತನ್ನ ಬಳಿಯೇ ಇಟ್ಟುಕೊಂಡು ಆ ಗಾಡಿಯಲ್ಲೇ ಕುಳಿತು ತನ್ನ ಆಪ್ತ ಸ್ನೇಹಿತನೊಬ್ಬನ ಮನೆಗೆ ಹೋಗಿ ಕಂಡು ಮಾತನಾಡಿ ಸಂತೋಷದ ಕಣ್ಣೀರು ಕರೆದು ಅವನಿಂದ ಸಾಲವಾಗಿ ಒಂದಿಷ್ಟು ಹಣ ಪಡೆದು ಗಾಡಿಯವನಿಗೆ ಸಲ್ಲಬೇಕಾದ್ದನ್ನು ಬಹುಮಾನವನ್ನು ಕೊಟ್ಟು ಒಪ್ಪಿಸಿ ಅಂಗಡಿ ಬೀದಿಗೆ ಹೋಗಿ ಅಲ್ಲಿ ಯಾರೋ ಗುರುತಾದವರು ಅಕಸ್ಮಾತ್ ಭೆಟ್ಟಿಯಾಗಲು ಅವರ ಕ್ಷೇಮ ಲಾಭಗಳನ್ನು ವಿಚಾರಿಸಿ ತಾನು ಬಂದಿರುವೆನೆಂಬ ಸಂಗತಿಯನ್ನು ದೇವಾಲಯದ ಧರ್ಮದರ್ಶಿ ಸಂಘಕ್ಕೆ ಕೂಡಲೇ ಅರುಗಿರೆಂದು ಭಿನ್ನವಿಸಿ ಮಾರನೆಯ ಪ್ರಾತಃಕಾಲ ಅವರ ಭೆಟ್ಟಿಗೆ ಸಮಯ ಹೇಳಿ ಕಳಿಸಿ ಮಗುವಿಗೂ ಮಗಳಿಗೂ ಟಾಯಿಟ್ಟಿಗೂ ಉತ್ತಮ ವಸ್ತ್ರಗಳನ್ನು ಕೊಂಡು ಅದನ್ನು ತಲುಪಿಸುವವನಂತೆ ಗಾಡಿಯವನ ವಶಕ್ಕೆ ಒಪ್ಪಿಸಿ ತಾನು ಅದೇ ಗಾಡಿಯಲ್ಲಿ ಮತ್ತೆ ಛತ್ರಕ್ಕೆ ಬಂದು ಸೇರಿ ಗಾಡಿಯವನನ್ನು ತನ್ನ ಸೇವೆಯಿಂದ ಬಿಡುಗಡೆ ಮಾಡಿದ. ತಾವು ರೋಮಿಗೆ ಹೋಗುವ ಬದಲು ಫ್ಲಾರೆನ್ಸ್ಗೆ ಹೋದೆವೆಂದು ಲೀನಾ ತಾಯಿಯರಿಗೆ ತಿಳಿಸು ಎಂದು ಹೇಳಿದ ಮೈಕಲ್. ರಾತ್ರಿ ಊಟವಾದ ಮೇಲೆ ಮೈಕಲ್ ಗರಿಬಾಲ್ಡಿಯನ್ನು ಉತ್ಸಾಹಪಡಿಸಲು ಸಂತೋಷಪಡಿಸಲು ಏನೇನೋ ಮಾತುಗಳನ್ನಾಡಿದ. ಗರಿಬಾಲ್ಡಿ ಸುಮ್ಮನೆ ಹುಂಗುಟ್ಟಿತ್ತನೆ ವಿನ ಬಾಯ್ಬಿಟ್ಟು ಮಾತನಾಡಲೇ ಇಲ್ಲ. ಮೈಕಲ್ ಕೇಳಿದ, ಈ 3 ತಿಂಗಳಿಗೆ ನನ್ನ ಬಳಿ 250 ಟಿಕೆಟ್ ಸೇರುವುದು, ನಿನ್ನ ಬಳಿ 250 ಟಿಕೆಟ್ ಸೇರುವುದು, ಅಷ್ಟೆಲ್ಲ ಏನು ಮಾಡುತ್ತೀಯೇ? ಅದಕ್ಕೆ ಗರಿಬಾಲ್ಡಿ ಏನು ಉತ್ತರವನ್ನು ಕೊಡದೆ ತನ್ನಲ್ಲಿದ್ದ ಚಿನ್ನದ ನಾಣ್ಯವನ್ನು ನೋಡಿ ನೋಡಿ ಹಿಗ್ಗುತ್ತಿದ್ದ. ಮೈಕಲ್ ಗರಿಬಾಲ್ಡಿಯ ಆ ಲೋಭಕ್ಕೆ ಆಶ್ಚರ್ಯಪಟ್ಟು, ಒಳ್ಳೆಯದು, ನೀನು ಈಗ ಹೇಳದಿದ್ದರೆ ಚಿಂತೆಯಿಲ್ಲ. ಇಷ್ಟು ಹಣವನ್ನು ರೈಗೆ ಸುರಿಯದೆ ಏನಾದರೂ ಒಂದು ವ್ಯಾಪಾರವನ್ನು ಇಲ್ಲವೇ ಒಂದು ತೋಟವನ್ನು ಗದ್ದೆಯನ್ನು ಮಾಡಿಕೊಂಡು ನಾಗರಿಕನಾಗಿ ಬಾಳು, ನನಗೂ ಸಂತೋಷವಾಗುವುದು ಎಂದು ಹೇಳಿದ. ಗರಿಬಾಲ್ಡಿ ರಾತ್ರಿಯೆಲ್ಲ ಏನೋ ಗೊಣಗಿಕೊಳ್ಳುತ್ತಾ ಪೇಚಾಡುತ್ತಲೇ ಇದ್ದ ವಿನ ಚೆನ್ನಾಗಿ ನಿದ್ದೆ ಮಾಡಲೇ ಇಲ್ಲ. ಮೈಕಲ್ ಮಾತ್ರ ಚೆನ್ನಾಗಿ ನಿದ್ದೆ ಮಾಡಿ ಪ್ರಾತಃಕಾಲವಾಗುವುದರ ಒಳಗೆ ಎದ್ದು ಪ್ರಾತಃ ವಿಧಿಗಳನ್ನು ಪೂರೈಸಿ ಅನಂತರ ಗರಿಬಾಲ್ಡಿಯನ್ನ ಎಬ್ಬಿಸಿ ಅವನ ಉಳಿಗಕ್ಕೆಂದು ಒಬ್ಬ ಅಳನ್ನು ನೇಮಿಸಿ ಅವನ ಕೈಯಿಂದ ಗರಿಬಾಲ್ಡಿಗೆ ಸರ್ವೋಪಚಾರಗಳನ್ನು ಮಾಡಿಸಿ ಉತ್ತಮ ಉಪಹಾರಗಳನ್ನು ಒದಗಿಸಿ ಇನ್ನೇನಾದರೂ ಬೇಕೇ ಎಂದು ಕೇಳಿ, ಇಲ್ಲಿಯೇ ಇರು, ಬೇಗ ಬಂದು ಬಿಡುತ್ತೇನೆ ನಿನ್ನ ಜೊತೆ ಇರಲು, ಇಗೋ ಇವನನ್ನು ಗೊತ್ತು ಮಾಡಿರುತ್ತೇನೆ, ಇವನು ಯಾವಾಗಲೂ ನಿನ್ನೊಂದಿಗೆ ಇರುತ್ತಾನೆ ಎಂದು ಹೇಳಿ ಆ ಹೊಸ ಆಳನ್ನು ಬೇರೆಯಾಗಿ ಕರೆದು, ಇವನು ಎಲ್ಲಿಗೂ ಹೊರಗೆ ಹೋಗದಂತೆ ನೋಡಿಕೋ, ಜಾಗ್ರತೆ, ಛತ್ರದ ಎದುರಿಗೆ ಇರುವ ಪೊಲೀಸ್ ಠಾಣೆಯ ಅಧಿಕಾರಿಯ ಬಳಿಯೂ ನಾನು ಹೇಳಿದ್ದೇನೆ, ಇವನು ಎಲ್ಲಿಯಾದರೂ ಓಡಿ ಹೋದರೆ ತಕ್ಷಣವೇ ಆ ಠಾಣೆಗೆ ತಿಳಿಸು, ಅವರು ಹಿಡಿದು ಇಟ್ಟಿರುತ್ತಾರೆ, ನೀನು ಇವನನ್ನು ಭಯಪಡಿಸಬೇಡ, ಗದರಿಸಬೇಡ, ಇವನೊಡನೆ ಏನಾದರೂ ಕುಶಾಲು ಮಾತುಗಳನ್ನು ಆಡುತ್ತಿರು, ಇವನು ಮಾತನಾಡದೆ ಮೌನವನ್ನು ತಳೆದರೆ ನೀನು ಇವನನ್ನು ಮಾತನಾಡಿಸಲೇಬೇಡ, ಸುಮ್ಮನೆ ಇದ್ದು ಬಿಡು, ಎಷ್ಟೇ ಕಷ್ಟವಾಗಲಿ ನಾನು ಹಿಂದಿರುಗಿ ಬರುವವರೆಗೂ ಇವನು ಎಲ್ಲಿಗೂ ಹೋಗದಂತೆ ನೋಡಿಕೋ, ನಾನಿನ್ನು 2-3 ಗಂಟೆಗಳ ಒಳಗಾಗಿ ಬಂದು ಬಿಡುತ್ತೇನೆ ಎಂದು ಹೇಳಿ, ನಾನಿಲ್ಲದಿರುವ ವೇಳೆಗೆ ಈ ಪಿಶಾಚಿ ಏನು ಮಾಡುತ್ತದೋ ಎಂದು ಭಯಪಟ್ಟುಕೊಂಡೇ ನಿಯಮಿತ ಕಾಲಕ್ಕೆ ಸರಿಯಾಗಿ ದೇವಾಲಯದ ಧರ್ಮದರ್ಶಿ ಸಂಘದವರನ್ನು ಭೇಟಿಯಾಗಲು ಮೈಕಲ್ ಹೊರಟ.
ನಮಸ್ತೆ. ಮುಂದಿನ ಭಾಗ ನಾಳೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ.